ಬಂಧುಗಳೇ, ನಿನ್ನೆ ಕರ್ನಾಟಕದ ಕಾಂಗ್ರೆಸ್ಸಿನ ಉಸ್ತುವಾರಿಗಳಾಗಿರುವಂಥ ಸುರ್ಜೇವಾಲಾ ಅವರು ನಮಗೆ ಒಂದು ಸವಾಲನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರಿಗೆ ಅಥವಾ ಬಜರಂಗದಳದವರಿಗೆ ಹನುಮಾನ್ ಚಾಲೀಸ ಹೇಳೋಕ್ಕೆ ಬರಲ್ಲ. ಆಂಜನೇಯನ ಬಗ್ಗೆ ಒಂದು ವಿಸ್ತೃತವಾದಂಥ ಮಾಧ್ಯಮ ಸ್ನೇಹಿತರ ಜೊತೆ ಮಾತನ್ನು ಹೇಳಿದ್ದಾರೆ. ಈ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೀವಿ ಮತ್ತು ಸುರ್ಜೇವಾಲ ಅವರಿಗೆ ನಿನ್ನೆ ನಾನು ಆಗ್ರಹನೂ ಮಾಡಿದ್ದೀನಿ. ನಮಗೆ ಹನುಮಾನ್ ಚಾಲೀಸ ಹೇಳೋಕ್ಕೆ ಓದಕ್ಕೆ ಬರುತ್ತೋ ಇಲ್ಲೋ ಅಂತ ಹೇಳಿ ಇವತ್ತು ಸಂಜೆ 7 ಗಂಟೆಗೆ ಎಲ್ಲ ದೇವಸ್ಥಾನಗಳಲ್ಲಿ ಹನುಮಾನ ಚಾಲೀಸವನ್ನು ಹೇಳ್ತೀವಿ. ಹನುಮ ಚಾಲೀಸನ್ನು ಆಲಿಸೋಕ್ಕೆ ಕೇಳೋಕ್ಕೆ ದಯಮಾಡಿ ನೀವು ಬರಬೇಕು ಅನ್ನುವಂಥ ಆಹ್ವಾನವನ್ನು ಕೂಡ ನಾನು ಕೊಟ್ಟಿದ್ದೆ. ನನಗೆ ವಿಶ್ವಾಸ ಇದೆ ಈ ಚಾಲೆಂಜನ್ನು ಅವರು ಸ್ವೀಕಾರ ಮಾಡಿದ್ದಾರೆ ಮತ್ತು ಇವತ್ತು ನಾನೇ ಸ್ವತಃ ಭಾಗವಹಿಸುವಂಥ ಮಲ್ಲೇಶ್ವರಂನ 8ನೇ ರಸ್ತೆಯಲ್ಲಿರುವಂಥ 8ನೇ ಕ್ರಾಸಲ್ಲಿರುವಂಥ ಶ್ರೀರಾಮ ಮಂದಿರಕ್ಕೆ ಅವರು ಬರ್ತಾರೆ ಮತ್ತು ನಾವು ಹನುಮಾನ್ ಚಾಲೀಸ ಓದ್ತೀವೋ ಇಲ್ವೋ ಅನ್ನುವಂಥದ್ದನ್ನು ಅವರು ಖಾತ್ರಿ ಮಾಡಿಸ್ಕೊತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ನಿನ್ನೆ ಅವರು ಮಾತಾಡಿರುವಂಥದ್ದು ಎಷ್ಟು ಚೈಲ್ಡಿಶ್ ಆಗಿತ್ತು ಮತ್ತು ಎಷ್ಟು ಅದು ಹಿಂದೂ ವಿರೋಧಿ ಆಗಿತ್ತು ಅನ್ನುವಂಥದ್ದನ್ನು ನೀವೆಲ್ಲರೂ ಗಮನಿಸಿದ್ದೀರಿ, ರಾಜ್ಯದ ಜನ ಗಮನಿಸಿದ್ದಾರೆ. ನಾವೆಲ್ಲರೂ ನಂಬಿರುವಂಥದ್ದು ಇಡೀ ವಿಶ್ವಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಂಥ ಮತ್ತು ಇವತ್ತು ಕೂಡ ಇಂಡೋನೇಷ್ಯಾದಂಥ ದೇಶ ಸೇರಿ ಯಾವ ಆಂಜನೇಯನನ್ನು ಆರಾಧನೆ ಮಾಡ್ತಂತೆ ಅಂತ ಆಂಜನೇಯ ಹುಟ್ಟಿರೋದು ಅದು ಕರುನಾಡಿನಲ್ಲಿ ಅನ್ನುವಂಥದ್ದನ್ನು ಹೇಳ್ತೀವಿ. ಕರ್ನಾಟಕವನ್ನು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇದು ಹನುಮನ್ ಉದಿಸಿದ ನಾಡು ಅಂತ ನಾವು ಹೇಳ್ತೀವಿ. ನಮ್ಮ ಕಿಷ್ಕಿಂಧೆಯಲ್ಲಿ ಹನುಮ ಹುಟ್ಟಿದ, ನಮ್ಮ ಕಿಷ್ಕಿಂಧೆಯ ಅಂಜನಾದ್ರಿ ಬೆಟ್ಟದಿಂದ ಸೂರ್ಯನನ್ನೇ ನುಂಗ್ತೀನಿ ಅಂತ ಅವನು ಹಾರಿದ್ದ. ಹಂಪಿಯ ಎಲ್ಲ ಜಾಗದಲ್ಲಿ ಕೂಡ ಹನುಮ ಓಡಾಡಿದ್ರು. ನಮ್ಮ ಹಂಪಿನಲ್ಲಿ ನಮ್ಮ ಅಂಜನಾದ್ರಿ ಬೆಟ್ಟದಲ್ಲಿ ವಾಲಿ ಸುಗ್ರೀವನ ಯುದ್ಧ ನಡೆಯಿತು ಅಥವಾ ರಾಮ ವಾಲಿಯ ಯುದ್ಧ ನಡೆಯಿತು ಅನ್ನುವಂಥದ್ದನ್ನು ನಾವು ಪುರಾಣದಲ್ಲಿ ಓದಿದ್ದೀವಿ. ಅಂತ ನಮ್ಮ ಕಿಷ್ಕಿಂಧೆಯ ಬಗ್ಗೆ ಇವತ್ತು ಕರ್ನಾಟಕ ಸರ್ಕಾರ ಯಾವ ಅಂಜನಾದ್ರಿ ಬೆಟ್ಟವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೊರಟಿದೆ. ಇದರ ಮೇಲೇನೇ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ನಿನ್ನೆ ಸುರ್ಜೇವಾಲ ಅವರು ಎತ್ತಿದ್ದಾರೆ. ಅವರು ಬಂದಂಥ ಕ್ಷೇತ್ರದಲ್ಲೇ ಹನುಮ ಹುಟ್ಟಿದ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದ್ದಾರೆ. ಅಂದರೆ ನಮ್ಮ ಕರ್ನಾಟಕದ ಒಂದು ನಮ್ಮ ಗೌರವ ಏನಿತ್ತು, ನಮ್ಮ ಹೆಮ್ಮೆ ಏನಿತ್ತು, ನಮ್ಮ ಭಕ್ತಿ ಏನಿತ್ತು, ಅದನ್ನು ಕೂಡ ಕದ್ದೊಯ್ಯುವಂಥ ಕೆಲಸವನ್ನು ಸುರ್ಜೇವಾಲ ಮಾಡಿದ್ದಾರೆ. ನಮಗೆ ಹನುಮಾನ ಚಾಲೀಸ ಬರುತ್ತೋ ಇಲ್ಲೋ ಅನ್ನೋಂಥ ಚಾಲೆಂಜನ್ನು ಹಾಕುವಂಥ ಸುರ್ಜೇವಾಲ ಅವರಿಗೆ ಆಂಜನೇಯನ ತಂದೆ ಯಾರು ಅಂತ ಗೊತ್ತಿಲ್ಲ. ಆಂಜನೇಯನ ತಂದೆ ನಾವೆಲ್ಲರೂ ಹೇಳ್ತೀವಿ ವಾಯುಪುತ್ರ ಅಂತ ಹೇಳಿ. ಅವನು ವಾಯುವಿನ ಆರಾಧನೆಯಿಂದ ಅಂಜನಾದೇವಿಗೆ ಆಂಜನೇಯ ಹುಟ್ಟಿದ ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ಅದಕ್ಕಾಗಿ ಹನುಮ ಚಾಲೀಸದಲ್ಲಿ ಈಗಾಗಲೇ ಹೇಳಿದರು, ಅಂಜನಿ ಪುತ್ರ ಪವನ ಸುತ ನಾಮ ಅಂತ ಹೇಳ್ತೀವಿ. ಅಂದರೆ ಅಂಜನಿಯ ಪುತ್ರನೂ ಹೌದು, ಪವನ ಸುತ ನಾಮ ಅಂತಂದರೆ ವಾಯುಪುತ್ರ ಪವನ ಸುತ
ಇವನ ನಾಮವನ್ನು ನಾನು ಹಾಡ್ತಿದ್ದೀನಿ ಅಂಥೇಳಿ ತುಳಸಿದಾಸರು ಬಹಳ ಸುಂದರವಾಗಿ ಅದನ್ನು ಹಾಡಿದರು. ಅಂದರೆ ಕಾಂಗ್ರೆಸ್ಸಿನ ನಾಯಕ ಸುರ್ಜೇವಾಲವರಿಗೆ ಆಂಜನೇಯನ ಬಗ್ಗೆ ಗೊತ್ತಿಲ್ಲ, ಆಂಜನೇಯ ಹುಟ್ಟಿದ್ದೆಲ್ಲಿ ಅಂತ ಗೊತ್ತಿಲ್ಲ, ರಾಮಾಯಣ ಗೊತ್ತಿಲ್ಲ, ಆಂಜನೇಯನ ತಂದೆ ಯಾರು ಅಂತ ಗೊತ್ತಿಲ್ಲ, ಅವರ ತಾಯಿ ಯಾರು ಅಂತ ಗೊತ್ತಿಲ್ಲ, ಅವರು ನಮಗೆ ಪಾಠ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಹನುಮ ಚಾಲೀಸವನ್ನು ಅವರೇನಾದರೂ ಮಲ್ಲೇಶ್ವರಂಲ್ಲಿ ಅಥವಾ ಬೇರೆ ಬೇರೆ ಕಡೆ ಕೇಳಿಸ್ಕೊಂಡ್ರೆ ಅದರಲ್ಲಿ ಬರುವಂಥ ಪದ್ಯದಿಂದ ಅಥವಾ ವಾಕ್ಯದಿಂದ ಆದರೂ ಅವರಿಗೆ ಸತ್ಯ ಗೊತ್ತಾಗ್ಬೋದು ಅನ್ನುವಂಥ ವಿಚಾರ ನಮ್ಮದಿದೆ. ನೀವು ಈ ಚುನಾವಣೆಯನ್ನು ಎಲ್ಲಿ ತೊಗೊಂಡೋಗ್ಬೇಕು ಅಂತಿದ್ದೀರಿ? ಬಜರಂಗದಳವನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದ್ರಿ. ಬಜರಂಗದಳದಿಂದ ಇವತ್ತು ಆಂಜನೇಯನೇ ಹನುಮಂತನ ಜನ್ಮಕ್ಕೆ ಕೈ ಹಾಕುವಂಥ ಕೆಲಸ ಮಾಡಿದ್ರಿ. ಅವನ ತಂದೆ ಮತ್ತು ತಾಯಿಯನ್ನು ತಪ್ಪಾಗಿ ಹೇಳಿ ಹಿಂದೂಗಳ ಶ್ರದ್ಧೆಯನ್ನು ಪ್ರಶ್ನೆ ಮಾಡಿದ್ದೀರಿ, ನಮ್ಮ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದೀರಿ. ಅಂದರೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದು ನೀವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಅನ್ನುವಂಥ ಭ್ರಮೆಯಲ್ಲಿ ನೀವಿದ್ದೀರಿ. ಚುನಾವಣೆಗಾಗಿ ಕುರ್ಚಿಗಾಗಿ ನೀವು ಏನು ಬೇಕಾದ್ರೂ ಮಾಡಬಲ್ಲರಿ. ಹಿಂದೂಗಳು ಧರ್ಮ ಸಹಿಷ್ಣುಗಳು, ಅದಕ್ಕಾಗಿ ನಾವು ಸಹಿಸ್ಕೊಂತೀವಿ ಅನ್ನುವಂಥ ಭಾವನೆಯಲ್ಲಿ ನೀವಿದ್ದೀರಿ. ಇದನ್ನೇ ನೀವು ಅಲ್ಲನ ಬಗ್ಗೆ ಏನಾದರೂ ತಪ್ಪಾಗಿ ಹೇಳಿದರೆ ಇವತ್ತು ಇಡೀ ರಾಜ್ಯ ಹೊತ್ತಿ ಉರಿತಾ ಇತ್ತು. ನಾವು ಧರ್ಮ ಸಹಿಷ್ಣುಗಳಿದ್ದೀವಿ, ಅದಕ್ಕಾಗಿ ಹಿಂದೂಗಳು ಸಹಿಸ್ಕೊಂತಾರೆ, ಏನು ಬೇಕಾದರೂ ಹೇಳ್ಬೋದು ಅನ್ನುವಂಥ ಭಾವನೆ ನಿಮ್ಮದಿದೆ. ಕಾಂಗ್ರೆಸ್ ಅವರು ಇಂಥ ಮನೋಭಾವನೆಯನ್ನು ಬಿಡಬೇಕು. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಹೇಳಿದ್ದಾರೆ, ರಿಪೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಮತ್ತೆ ಹೇಳಿದ್ದಾರೆ ಬಜರಂಗದಳವನ್ನು ನಿಷೇಧ ಮಾಡ್ತೀವಿ. ನಾನು ಕಾಂಗ್ರೆಸ್ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಬಜರಂಗದಳದವರು ಮಾಡಿದ ತಪ್ಪೇನು? ಯಾವ ದೇಶದ್ರೋಹದ ಕೆಲಸ ಮಾಡಿದ್ದಾರೆ? ಯಾವ ಕುಕ್ಕರ್ ಬಾಂಬ್ ಸ್ಫೋಟ ಅವರು ಮಾಡಿದ್ದಾರೆ? ಯಾವುದೇ ಸಬೂಬು ಇಲ್ಲದೇನೆ ಎಸ್ ಡಿ ಪಿ ಐಯನ್ನು ಖುಷಿ ಪಡಿಸುವುದಕ್ಕಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬ್ಯಾನ್ ಆದ ತಕ್ಷಣ ಅಲ್ಲಿರುವಂಥ ಕಾರ್ಯಕರ್ತರು ಇವತ್ತು ಎಸ್ ಡಿ ಪಿ ಐ ಸೇರಿಕೊಂಡಿದ್ದಾರೆ. ರಾಜಕೀಯ ಆಶ್ರಯವನ್ನು ಅವರು ಪಡೀತಾ ಇದ್ದಾರೆ. ಎಸ್ ಡಿ ಪಿ ಐನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹೇಳ್ತಾರೆ ನಾವು ಕಾಂಗ್ರೆಸ್ ಒಂದೇ, ಕೊನೆಯಲ್ಲಿ ನಾವು ಕಾಂಗ್ರೆಸ್ ಏನು ಹೇಳುತ್ತಾ ಅವರಿಗೆ ಓಟ್ ಹಾಕ್ತೀವಿ. ಕಾಂಗ್ರೆಸ್ಸಿನ ಮುಖಂಡರು ಹೇಳ್ತಾರೆ ಎಸ್ ಡಿ ಪಿ ಐ ನಮ್ಮ ಸಲುವಾಗಿ ಕೆಲಸ ಮಾಡುತ್ತೆ, ಎಸ್ ಡಿ ಪಿ ಐ ಮತ್ತು ನಾವು ಒಂದೇ. ಅಂದರೆ ಎಸ್ ಡಿ ಪಿ ಐಯ ಪ್ರಣಾಳಿಕೆಯನ್ನು ಇವತ್ತು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಸೇರಿಸಿ ಬಜರಂಗದಳವನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದರೆ ಅದರ ಮೇಲೆ ಬಹಳ ಬುದ್ಧಿವಂತ, ಪುರಾಣಗಳನ್ನು ತಿಳ್ಕೊಂಡಂಥ, ವೇದ ಅಧ್ಯಯನ ಮಾಡಿದಂಥ ಸುರ್ಜಿವಾಲರು ಆಂಜನೇಯನ ಬಗ್ಗೆ ನಮಗೆ ಪಾಠ ಹೇಳೋಕ್ಕೆ ನಿನ್ನೆ ಬಂದಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಪ್ರದೇಶಗಳಲ್ಲಿ ಕೂಡ ನಾವು ಸಾರ್ವಜನಿಕರ ಜೊತೆ ಹನುಮಾನ್ ಚಾಲೀಸ ಪಠನೆಯಲ್ಲಿ ಭಾಗವಹಿಸ್ತೀವಿ. ಕಾಂಗ್ರೆಸ್ಸಿನ ನಾಯಕರು ದಯಮಾಡಿ ಕಿವಿಟ್ಟು ಬಂದು ಕೇಳಿಸ್ಕೋಬೇಕು. ನಮ್ಮ ಕಾರ್ಯಕರ್ತರಿಗೆ ಹನುಮಾನ್ ಚಾಲೀಸ ಓದೋಕ್ಕೆ ಬರುತ್ತೋ ಇಲ್ಲ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಮತ್ತು ನಿಮ್ಮ ರಾಜಕೀಯ ಏನೋ ಅದು ಮುಂದುವರಿಸಬೇಕು. ನೀವು ಹಿಂದೂಗಳಿಗೆ ವಿರೋಧಿಯಾಗಿ ನಡ್ಕೊಳ್ಳುವಂಥ ಪಕ್ಷ ಅನ್ನುವಂಥದ್ದು ಸಾಬೀತಾಗಿದೆ. ಅಪೀಸ್ಮೆಂಟ್ ಪೊಲಿಟಿಕ್ಸ್ ಮಾಡುವಂಥ ಪಕ್ಷ ಅನ್ನುವಂಥದ್ದು ಸಾಬೀತಾಗಿದೆ. ಸುಳ್ಳನ್ನೇ ಹೇಳುವಂಥ, ಸುಳ್ಳನ್ನೇ ಮನೆದೇವರು ಮಾಡಿಕೊಂಡಂಥ ಪಕ್ಷ ಅನ್ನುವಂಥದ್ದು ಕೂಡ ಸಾಬೀತಾಗಿದೆ. ಅದಕ್ಕಾಗಿ ನಿಮ್ಮ ಸುಳ್ಳಿನ ಕಂತೆಯನ್ನು ಪ್ರತಿದಿನ ನೀವು ಪ್ರದರ್ಶನ ಮಾಡ್ತಾ ಇದ್ದೀರಿ. ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದ್ದೀರಿ, ಸುಳ್ಳು ಹೇಳ್ತಾ ಇದ್ದೀರಿ. 65 ವರ್ಷಕ್ಕಿಂತಲೂ ಹೆಚ್ಚು ಆಡಳಿತ, ಹೆಚ್ಚು ಕಾಲ ಆಡಳಿತ ಮಾಡಿದಂಥ ನೀವು ಹಿಂದೂಗಳಿಗೆ ಏನೂ ಮಾಡಿಲ್ಲ. ಆದರೆ ನಿಮ್ಮ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಹಿಂದೂ ಮುಸಲ್ಮಾನರನ್ನು ಒಡೆಯುವಂಥ, ಜಾತಿ ಜಾತಿಯಲ್ಲಿ ವಿಷಬೀಜ ಬಿತ್ತುವಂಥ ಕೆಲಸ ಮಾಡಿದ್ರಿ.
ಚುನಾವಣೆಯಲ್ಲಿ ಕೂಡ ನೀವು ಅದನ್ನು ಮುಂದುವರಿಸ್ತಾ ಇದ್ದೀರಿ. ಅದಕ್ಕಾಗಿ ಈ ಚುನಾವಣೆಯಲ್ಲಿ ನೀವು ಧರ್ಮವನ್ನು ಹೇಳ್ಕೊಂಡು ಬಂದಿದ್ದೀರಿ, ನೀವು ಆಂಜನೇಯನನ್ನು ಹೇಳ್ಕೊಂಡು ಬಂದಿದ್ದೀರಿ, ನೀವು ಆಂಜನೇಯನ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದೀರಿ, ಹಿಂದೂಗಳಿಗೆ ನೋವಾಗುವ ರೀತಿಯಲ್ಲಿ ಸಂಶಯ ಬರುವ ರೀತಿಯಲ್ಲಿ ಇವತ್ತು ಆಂಜನೇಯನ ಅಪ್ಪ ಅಮ್ಮನ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಇದು ನಿಮ್ಮ ಅತ್ಯಂತ ಕೆಟ್ಟ ರಾಜಕೀಯ. ಧರ್ಮವನ್ನು ಅನವಶ್ಯಕವಾಗಿ ಎಳೆದು ತರ್ತಾ ಇರುವಂಥ ರಾಜಕೀಯ. ಇದನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ ಮತ್ತು ನಾವು ಬಜರಂಗದಲ್ಲ ಜೊತೆಗೆ ಗಟ್ಟಿಯಾಗಿ ನಿಲ್ತೀವಿ. ಇವತ್ತು ನೀವೇನು ಚಾಲೆಂಜನ್ನು ಹಾಕಿದ್ದೀರಿ, ನೀವೇನು ಸವಾಲನ್ನು ಹಾಕಿದ್ದೀರಿ, ಅದನ್ನು ಸ್ವೀಕಾರ ಮಾಡಿ ನಾನು ಸೇರಿ ನಮ್ಮ ಹಲವಾರು ಜನ ನಾಯಕರು ಹನುಮಾನ ಚಾಲೀಸ ಓದೋದ್ರಲ್ಲಿ ನಾವು ಭಾಗಿಯಾಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ದಯಮಾಡಿ ಕಾಂಗ್ರೆಸ್ ಅವರು ಬರಬೇಕು. ನಮ್ಮ ಎಲ್ಲರ ತಾಯಿ ಬೇರು ಆರ್ ಎಸ್ ಎಸ್. ಆರ್ ಎಸ್ ಎಸ್ನ ಒಂದು ಭಾಗ ರಾಜಕೀಯ ಭಾಗ ಅದು ಬಿ ಜೆ ಪಿ. ಯಾವ ಸಂದರ್ಭದಲ್ಲಿ ಧಾರ್ಮಿಕವಾಗಿ ತೊಂದರೆ ಆಗುತ್ತೆ, ನಮ್ಮ ಭಾವನೆಗಳಿಗೆ ಅಡ್ಡಿಯಾಗುತ್ತೆ ಅಂಥ ಸಂದರ್ಭದಲ್ಲಿ ಹೋರಾಟವನ್ನು ಮಾಡುವಂಥ ಮತ್ತು ನಮ್ಮ ಯುವಕರಲ್ಲಿ ಉತ್ಸಾಹವನ್ನು ತುಂಬುವಂಥ ಸಂಘಟನೆ ಅದು ಬಜರಂಗದಳ. ವಿದ್ಯಾರ್ಥಿಗಳ ಜೊತೆ ಕೆಲಸ ಮಾಡುವಂಥದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು. ವನವಾಸಿಗಳ ಜೊತೆ ಕೆಲಸ ಮಾಡುವಂಥದ್ದು ವನವಾಸಿ ಕಲ್ಯಾಣ ಆಶ್ರಮ. ಕಾರ್ಮಿಕರ ಜೊತೆ ಕೆಲಸ ಮಾಡುವಂಥದ್ದು ಬಿ ಎಂ ಎಸ್ ಭಾರತೀಯ ಮಜ್ದೂರ್ ಸಂಘ. ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಯುವ ಮೋರ್ಚಾ ಮಹಿಳಾ ಮೋರ್ಚಾ ಅಂತ ಹೇಗೆ ಕೆಲಸ ಮಾಡ್ತಾರೋ ಅದೇ ರೀತಿಯಲ್ಲಿ ನಮ್ಮ ಸಂಘಟನೆಯ ಬೇರೆ ಬೇರೆ ಅಂಗಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಕೆಲಸ ಮಾಡುವಂಥದ್ದು ನಮ್ಮೆಲ್ಲರೂ ಇವತ್ತು ಈಶ್ವರ ಪರಿಷತ್ ನೀವು ಕೇಳಿದ್ದೀರಿ. ಶತಮಾನಗಳ ಕಾಲ ಯಾವ ರಾಮ ಮಂದಿರ ಈ ದೇಶದಲ್ಲಿ ಅದಕ್ಕಾಗಿ ಹೋರಾಟ ನಡೆಯಿತು, ಅದರಲ್ಲಿ ಮುಂಚೂಣಿಯಲ್ಲಿ ನಿಂತು ವಿಶ್ವ ಹಿಂದೂ ಪರಿಷತ್ತು ಹೋರಾಟವನ್ನು ಮಾಡ್ತು. ಈ ರೀತಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡುವಂಥ ನಮ್ಮ ಸಂಘಟನೆಗಳು ಬಜರಂಗದಲ್ಲ ಕೂಡ ನಮ್ಮ ಯುವಕರ ಶಕ್ತಿ, ನಮ್ಮ ಯುವಕರ ಗುಂಪು, ಯುವಕರು ತಮ್ಮ ಭಾವನೆಗಳನ್ನು ಮತ್ತು ತಾವು ಕೆಲಸ ಮಾಡುವಂಥ ನಮಗೇನು ಇಚ್ಛೆ ಇದೆ. ಇವತ್ತು ನಾನು ನನಗೆ ಬಿ ಜೆ ಪಿ ರಾಜಕೀಯ ಇಚ್ಛೆ, ನಾನು ರಾಜಕೀಯಕ್ಕೆ ಬಂದಿದ್ದೀನಿ. ನನ್ನಂಥ ಹಲವಾರು ಜನ ಇವತ್ತು ವಿಶ್ವ ಹಿಂದೂ ಪರಿಷತ್ತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಹುಡುಗರು. ಈ ರೀತಿ ಬೇರೆ ಬೇರೆ ಭಾಗದಲ್ಲಿ ನಾವು ಕೆಲಸ ಮಾಡುವಂಥ, ಈ ದೇಶಕ್ಕಾಗಿ ಯೋಚನೆ ಮಾಡುವಂಥ, ನಮ್ಮ ಧರ್ಮದ ಉಳಿವಿಗಾಗಿ ಯೋಚನೆ ಮಾಡುವಂಥ, ನಮ್ಮ ಮಠ ಮಂದಿರಗಳನ್ನು ನಮ್ಮ ದೇವಸ್ಥಾನಗಳನ್ನು ಉಳಿಸುವುದಕ್ಕಾಗಿ ಕೆಲಸ ಮಾಡುವಂಥ ಸಂಘಟನೆಗಳು. ಬಜರಂಗದಳ ನಮ್ಮ ಸಂಘಟನೆ. ಹಿಂದೆ ಯಾರು ಯಾವ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಂಗೆ ಗೊತ್ತಿಲ್ಲ, ಆದರೆ ಬಜರಂಗದಳ ನಮ್ಮ ಸಂಘಟನೆ. ಭಾರತೀಯ ಜನತಾ ಪಾರ್ಟಿ ಒಂದು ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿರುವಂಥ ಸಂದರ್ಭದಲ್ಲಿ ಬಜರಂಗದಳವನ್ನು ನಾವು ರಕ್ಷಣೆ ಮಾಡ್ತೀವಿ. ಯಾವ ಬಜರಂಗದಳವನ್ನು ನಿಷೇಧ ಮಾಡಬೇಕಂತ ಕಾಂಗ್ರೆಸ್ ಹೇಳಿದೆ, ಇದರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ನಿಲ್ಲುತ್ತೆ. ಈ ಸಂಬಂಧವನ್ನು ಸುರ್ಜಿವಾಲ ಅವರು ಕಲ್ಪಿಸಿದ್ದಾರೆ. ನಿನ್ನೆ ಸುರ್ಜಿವಾಲ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಿ ಜೆ ಪಿ ಅವರಿಗೆ ಹನುಮಾನ್ ಚಾಲೀಸ ಪಠಣೆ ಮಾಡೋಕ್ಕೆ ಬರಲ್ಲ. ಆಂಜನೇಯನ ತಾಯಿ ಆಂಜನೇಯ, ಆಂಜನೇಯ ದೇವಿ ಅಲ್ಲ. ಆಂಜನೇಯನ ತಂದೆ ಸೂರ್ಯ ಭಗವಾನ, ವಾಯುಪುತ್ರ ಅಲ್ಲ ಅವನು. ಇದನ್ನು ನಾವು ಹೇಳಿಲ್ಲ, ನಾವು ಆಂಜನೇಯನ ತಂದಿದ್ದಲ್ಲ. ಇವತ್ತು ಕಾಂಗ್ರೆಸ್ ಅವರು ಆಂಜನೇಯನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಬುದ್ಧಿ ಕೊಡಲಿ, ಸದ್ಬುದ್ಧಿ ಕೊಡಲಿ, ಕಾಂಗ್ರೆಸ್ ಅವರಿಗೆ ಸದ್ಬುದ್ಧಿಯನ್ನು ಕೊಡಲಿ. ಥ್ಯಾಂಕ್ ಯು, ಧನ್ಯವಾದ. ಸನ್ಮಾನ್ಯ ನರೇಂದ್ರ ಮೋದಿಯವರು 2 ದಿನಗಳ ರೋಡ್ ಶೋವನ್ನು ಬೆಂಗಳೂರಲ್ಲಿ ಮಾಡೋರಿದ್ದಾರೆ. 6ನೇ ತಾರೀಕು ಇವರ ರೋಡ್ ಶೋ 10 ಗಂಟೆಗೆ ಕೆಂಪೇಗೌಡ ಸ್ಟ್ಯಾಚ್ಯೂ
वसा तिप्पसंद्र रोड आरंभ आगते अदो एंटु किलोमीटर चलिसी ब्रिगेड रोड वार मेमोरियल हत्र एंड आगते एरने दिन रोड शो बेगे ऐलने तारीख बेगे हत गंटे ब्रिगेड मिलेनियम आरंभ आगे मल्लेश्वर मेना सैंकी टैंक हत्र अब क्लोज आगते सार्वजनिक अभिप्राय पड़े फुल डे वो दिन रोड शोवन शनिवार हलवु जन ओडाड़ोदे समस्या आगते अदर दिन के स्ली विंगड़ी मोदल दिन हत गंटर गंटे तनक एरने दिन हत गंटर गंटे तनक प्रधानमंत्री नरेंद्र मोदी बेंगलूरु नम्म बेंगलूरु नम्म हेम्मे अन्नुवंत रोड शोवन्न माडोरिदारे नम्म बेंगलूरिन एल्ल जनरन्न भेटी आगबेकु नम्म बेंगलूरिन सुमारु 19 विधानसभा क्षेत्रगळिगे स्वतः नानु होगबेकु अन्नुव कारणक्कागि अवरु ई एरडु दिनगळ रोड शोवन्न 6ने तारीखु बेळगे 10 गंटेयिंद मत्तु 7ने तारीखु बेळगे 10 गंटेयिंद माड्ता इद्दारे सार्वजनिक दिन पूर्ति समस्या आगते अवंत भावन व्यक्तम अदी बूरी भावने बंगलूरीगर भावने गौरव को हत गंटे गंटे तनक हत गंटरूवरे गंटे तनक रोड शोवन मान्य प्रधानमंत्री थैंक यू धन्यवाद थैंक यू एवरी वन खंडित इल्ला केवल नानी है हत गंटे गंटे तनक नड़ीये आ रूटन ना को रूट इले रूटन नहीं तकबूद मरदी कूड़ा हत गंटे सुमार वे एर गंटे तनक अब नड़ीये अदी इंत जगह कूड़ा सार्वजनिक ना मुंचित तल्ती ना यहाँ होती अंत आ कारण सार्वजनिक कूड़ा सहकार को विश्वास है बादामिया समावेश ना 6ने तारीख 4 गंटे माता अदी नम बादामिया समावेश बेगे मध्यान मेले के पोस्टपोन हावेरी नड़ीये नंजनगूड नंजनगूड मसद कल निम्स ईदने तारीख बल्लारी तुमकूर रूरल अरे अब मध्यान मेले मध्यान मेले निम्हे गे एर गंटे बल्लारियल एर गंटे तुमकूर रूरल संजे 4 6ने तारीख बेंगलूर बेगे 10 गंटे गंटे तनक रोड शो अदादले काल के बदामी हर संजे 7 गंटे हावेरी कार्यक्रम मुंदर 7ने तारीख बेगे रोड शो बेंगलूर अदादले शिवम्गदली 4 गंटे शिवम्ग तल्तर संजे 6 गंटे नंजनगूडे हर नंजनगूडली नंजुंडेश्वर दर्शन कूड़ा सभे आदमे और इू कूड़ा सुु आरोप आवत्तिना कांग्रेस खंडित ना समर्थने नम कार्यकर्त ये रीतिया चटविक भागवस गो कल सगणेवर हिड़ियों केस आवतु
ಪೊಲೀಸರು ಕೂಡ ಪೊಲೀಸರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಕೊಪ್ಪದಲ್ಲಿ ಕೊಪ್ಪದ ಗಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಗೋ ಕಳ್ಳ ಸಾಗಣೆ ಮಾಡುವಂಥ ಸಂದರ್ಭದಲ್ಲಿ SI ಅದನ್ನು ವಿರೋಧ ಮಾಡ್ತಾನೆ, ಪೊಲೀಸ್ ಆಫೀಸರ್ ಅದನ್ನು ವಿರೋಧ ಮಾಡ್ತಾನೆ. ಅಂಥವನಿಗೆ ಸಸ್ಪೆಂಡ್ ಮಾಡಿದಂಥ ಸರ್ಕಾರ ಅದು ಸಿದ್ದರಾಮಯ್ಯನವರ ಸರ್ಕಾರ. ನಮ್ಮ ಕಾರ್ಯಕರ್ತರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದರು, ಇವತ್ತಿಗೆ ಕೂಡ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಜಿಲ್ಲೆ ಅತ್ಯಂತ ಹೆಚ್ಚು ಒಳಗಾದಂಥ ಜಿಲ್ಲೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ ಭಾಳ ದೊಡ್ಡ ಪ್ರಮಾಣದ ಗೋ ಕಳ್ಳ ಸಾಗಣೆಯನ್ನು ಕೇರಳಕ್ಕೆ ಮಾಡಲಾಗುತ್ತೆ. ಇಂಥ ಎಲ್ಲ ಸಂದರ್ಭದಲ್ಲಿ ಕೂಡ ಬಜರಂಗದಳದ ಕಾರ್ಯಕರ್ತರು ಮಾಹಿತಿಯನ್ನು ನಮ್ಮ ಪೊಲೀಸರಿಗೆ ಕೊಡ್ತಾರೆ. ಆದರೆ ನಮ್ಮ ಕಾಲದಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಹಿತಿ ಕೊಟ್ಟಾಗ ತಕ್ಷಣ ಪೊಲೀಸರು ಹೋಗಿ ಅದನ್ನು ಹಿಡಿದು ಅದರ ಗೋಶಾಲೆಗೆ ಸಾಗಣೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋದು ಮಾಡಿದರು. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಿಮಗೆ ನೆನಪಿರ್ಬೋದು, ಅವರ ನವೀನ್ ನಾಯಕ್ ಅಲ್ವಾ, ನವೀನ್ ನಾಯಕಿಗೆ ಶಿಕ್ಷೆ ಕೊಡುವಂಥದ್ದನ್ನು ಯಾವ ಪೊಲೀಸ್ ಅಧಿಕಾರಿಗೆ ನಮ್ಮ ಕಾರ್ಯಕರ್ತರು ತಿಳಿಸಿದಾಗ ಪೊಲೀಸ್ ಹೋಗಿ ಅದನ್ನು ತಡೆಯೋಕ್ಕೆ ಪ್ರಯತ್ನ ಮಾಡಿದ್ದರು. ಅವರಿಗೆ ಗುಂಡು ಹಾರಿಸುವಂಥ, ಅವನ ಮೇಲೆ ವೆಹಿಕಲ್ ಹಾರಿಸುವಂಥ ಕೆಲಸವನ್ನು ಅವತ್ತಿನ ಗೋ ಕಳ್ಳ ಸಾಗಣೆದಾರರು ಮಾಡಿದರು. ನಂದೇ ಜಿಲ್ಲೆಯಲ್ಲಿ ನಾನು ರೆಪ್ರೆಸೆಂಟ್ ಮಾಡುವಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆವಾಗ ಆ ಪೊಲೀಸರನ್ನು ಸಸ್ಪೆಂಡ್ ಮಾಡುವಂಥದ್ದು ಸಿದ್ದರಾಮಯ್ಯ ಮಾಡಿದ್ರು. ಇದು ನಮಗೆ ಅವರಿಗಿರುವಂಥ ವ್ಯತ್ಯಾಸ. ಥ್ಯಾಂಕ್ ಯು, ಧನ್ಯವಾದ. ಕಾಂಗ್ರೆಸ್ ಮಾಡುತ್ತೆ, ಅವರು ಸುಳ್ಳಿನ ರಾಜಕಾರಣ, ಪೊಲಿಟಿಕ್ಸ್ ಆಫ್ ಲೈಫ್, ಸುಳ್ಳಿನ ರಾಜಕಾರಣವನ್ನು ಇವತ್ತು ಮಾಡ್ತಾ ಇರುವಂಥವ್ರು ಕಾಂಗ್ರೆಸ್ ಅವರು. ಕಳೆದ 60 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಆಡಳಿತ ಮಾಡಿ ಯಾವುದೇ ಸಾಧನೆಯನ್ನು ಮಾಡಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಹಿಂದೂಗಳಿಗೆ ಯಾವುದೇ ಅನುಕೂಲವಾದನ್ನು ಅವ್ರು ಮಾಡಿಲ್ಲ. ಅವರು ಇವತ್ತು ಮುಸಲ್ಮಾನರಿಗೆ ಪ್ಲೀಸ್ ಮಾಡಬೇಕಾಗಿದೆ, ಖುಷಿ ಪಡಿಸಬೇಕಾಗಿದೆ. ಅವರೇನು ಬಜರಂಗದಳ ನಿಷೇಧ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ, ಅದನ್ನು ಸಮರ್ಥನೆ ಮಾಡಬೇಕಾಗಿದೆ. ಅದಕ್ಕೆ ಎಲ್ಲ ಸುಳ್ಳಿನ ಕಂತೆಗಳನ್ನು ಅವರು ಹೇಳ್ತಾ ಇದ್ದಾರೆ. ದಯಮಾಡಿ ಆ ಪ್ರಶ್ನೆಯನ್ನು ಕೇಳಿ ನಮಗೆ ಕಳಿಸ್ಕೊಡಿ, ನಾವು ಅದಕ್ಕೆ ಉತ್ತರವನ್ನು ಕೊಡ್ತೀವಿ. ನಿಮ್ಮ ಕಾಲದಲ್ಲಿ ಏನಾಯಿತು, ನಮ್ಮ ಕಾರ್ಯಕರ್ತರು ಏನು ಮಾಡ್ತಾರೆ ಅಂತ ಹೇಳಿ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಅಣ್ಣ.